ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಇವತ್ ಬಂದು ಟ್ಯೂಸ್ಡೇ, ಟೈಮ್ 10:30 ಆಗ್ತಾ ಇದೆ, ಎಲ್ಲ ಕೆಲಸ ಮುಗಿದಿದೆ, ಪೂಜೆ ಕೂಡ ಆಯ್ತು. ನನ್ನ ಮಗ ಅಲ್ಲಿ ಕುತ್ಕೊಂಡಿದ್ದಾನೆ, ರಜಾ ಇವತ್ತು ಅವನ್ಗೆ. ಸೊ ತಿಂಡಿಗೆ ಪೊಂಗಲ್, ಸ್ವೀಟು ಖಾರ ಪೊಂಗಲ್ ಮಾಡಿದ್ದೀನಿ. ಇವತ್ತು ಬಂದು ಗೌರಿ ಹಬ್ಬ, ಎಲ್ಲರಿಗೂ ಗೌರಿ ಹಬ್ಬದ ಶುಭಾಶಯಗಳು. ಸೊ ಎಲ್ಲರೂ ನಿಮ್ಮ ನಿಮ್ಮ ಮನೆಗಳಲ್ಲಿ ಚೆನ್ನಾಗಿ ಖುಷಿಯಾಗಿ ಹಬ್ಬನ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಜೊತೆಗೆ ನಾನು ಮೆಹಂದಿ ಹಾಕ್ಕೊಂಡಿದ್ದೆ ನೆನೆ. ಆ್ಯಕ್ಚುಲಿ ನಾನು ಮೆಹಂದಿ ಹಾಕ್ಸ್ಕೊಳ್ಳೇಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲಿ ಯಾವುದು ಬಳೆ ಶಾಪ್ಗಳಿರೋದೇ ಬೇರು, ಬ್ಯಾಂಗಲ್ ಸ್ಟೋರ್ಸು, ಅದರಲ್ಲಿ ಮೆಹಂದಿ ಹಾಕೋರು ಎಲ್ಲೂ ಕಾಣಿಸಿಲ್ಲ. ಜೊತೆಗೆ ನಿನ್ನೆ ಅಂತೂ ತುಂಬಾ ಮಳೆ, ಎಲ್ಲೂ ಹೊರಗಡೆ ಹೋಗೋಕ್ಕೂ ಆಗಿಲ್ಲ, ಏನೂ ಮಾಡೋಕ್ಕಾಗಿಲ್ಲ. ಹಾಗಾಗಿ ನಾನೇ ಒಂದು ಮೆಹಂದಿ ಕೋನ ಏನು ಹೂವಣ್ಣು ತರಕ್ಕೆ ಹೋಗಿದ್ನಲ್ಲ, ಅವಾಗ ತೊಗೊಂಡು ಬಂದು ಹಾಕ್ಕೊಂಡಿರೋದು ನೋಡ್ಬೋದು ಯಾವ ರೀತಿ ಕಲರ್ ಬಂದಿದೆ. ಜೊತೆಗೆ ಬಳೆ ನಾನು ಕುರುಬರಳ್ಳಿನಲ್ಲಿ ತೊಗೊಂಡು ಬಂದಿದ್ದು. ಸೊ ಲಾಸ್ಟ್ ಬ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ತೊಗೊಂಡು ಬಂದೆ ಅಂತ. ಗೌರಿ ಹಬ್ಬ ಅಲ್ವಾ, ಅದಕ್ಕೆ ಸ್ಪೆಷಲ್ ಆಗಿ ಬಳೆಗಳನ್ನೆಲ್ಲ ಹಾಕ್ಕೊಂಡಿರೋದು, ಎಲ್ಲರೂ ಹಾಕ್ಕೊಂಡಿರ್ತಾರಲ್ವ. ಹಾಗಾಗಿ ತಿಂಡಿಗೆ ಪೊಂಗಲ್ಲು ಬನ್ನಿ, ಎಲ್ಲ ತಿಂಡಿ ಮಾಡೋಣ. ಪಿಂಪಲ್ ಬೇರೆ ಆಗಿಬಿಟ್ಟಿದೆ ಇದೇ ಟೈಮಲ್ಲಿ. ಸೊ ತಿಂಡಿ ಮಾಡಿದ್ಮೇಲೆ ಆಮೇಲಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನನ್ನ ಮಗ ನೋಡಿ, ನನ್ನ ಕೈಗೆ ಮೆಹಂದಿ ಆಗ್ತಾ ಇದ್ದಾನೆ. ಏನ್ ಬಿಡಿಸ್ತಾ ಇದೆಯಪ್ಪ? ಫ್ಲವರ್ ಪಾಟ್. ಫ್ಲವರ್ ಪಾಟ್ ಇನ್ಮೇಲೆ ನಮ್ಮನೆ ಪೂಜೆಗೆಲ್ಲ ಇದೇ ಫ್ಲವರ್ ಪಾಟ್ ಅಲ್ಲೇ ಹೂವು ತಗೊಳ್ಳೋದು ನಾವು. ಅಲ್ಲಪ್ಪ ಹೂವು ಬಿಡದೆ ಇರೋ ಫ್ಲವರ್ ಪಾಟ್ ಆಗ್ತಾ ಇದೆಯಾ? ನೀನೇ ಹೂವು ಹಾಕ್ಬಿಡ್ತಾ ಇದೀಯ, ಅದೇ ಹೂವು ಕಿತ್ಕೊಳ್ಳೋದು, ಅದೇ ಹೂವದೇ ಪೂಜೆ ಮಾಡೋದು. ನನ್ ಮಗ ನನ್ ಕೈಗೆ ಮೆಹಂದಿ ಆಗ್ತಾ ಇದ್ದಾನೆ ನೋಡಿ, ಫ್ಲವರ್ ಪಾಟ್ ಆಗ್ತಾ ಇದ್ದಾನಂತೆ. ಪೂಜೆಗಿನ್ಮೇಲೆ ಅದೇ ಹೂವನಪ್ಪು ಅಂತಂದ್ರೆ ಅದೇ ಹೂವು ಕಿತ್ಕೊಳ್ಳೋದು, ಅದೇ ಹೂವು ಹಾಕೋದಂತೆ. ಸೊ ಪೂರ್ತಿ ಎಲ್ಲ ಹಾಕದ್ಮೇಲೆ ನಾನು ತೋರಿಸ್ತೀನಿ ಯಾವ ತರ ಹಾಕಿದ್ದಾನೆ ನನ್ ಮಗ ಅಂತ. ಸೊ ನೋಡಿ ನನ್ ಮಗ ಯಾವ ರೀತಿ ಮೆಹಂದಿ ಹಾಕಿದ್ದಾನೆ ಅಂತೇಳಿ. ಫ್ಲವರ್ ಪಾಟ್, ಫ್ಲವರ್ ಪಾಟ್ ಒಳಗಡೆ ಫ್ಲವರ್ ಇದೆ, ಆಮೇಲೆ ಎಲ್ಲ ಬಳ್ಳಿಗಳು. ಆ ಫ್ಲವರ್ ಪಾಟಿಗೆ ಎಲ್ಲ ಬಳ್ಳಿಗಳು ಹಬ್ಕೊಂಬಿಟ್ಟಿದೆ. ಸೊ ಇನ್ಮೇಲೆ ನಮ್ಮ ಮನೆ ದೇವರಿಗೆ ಇದೇ ಫ್ಲವರ್ ಪಾಟಿಂದಾನೆ ಹೂವು ಕಿತ್ತು ಕಿತ್ತು ಹಾಕೋದು. ಅಲ್ಲಪ್ಪು ಈ ಬಳ್ಳಿಗಳಿಂದ ಎಲೆ ಇಡೋದು ಕಳಿಸಕ್ಕೆ, ಈ ಫ್ಲವರ್ ಪಾಟಿಂದ ಫ್ಲವರ್ನ ಕಿತ್ತು ದೇವರಿಗೆ ಮುಡಿಸೋದು. ನನ್ನ ಮಗ ಮೆಹಂದಿ ಹಾಕಂಗಾದ ನನ್ನ ಕೈಗೆ, ಇನ್ನೊಂಚೂರು ದೊಡ್ಡನಾದ್ರೆ ನೀಟಾಗಿ ಹಾಕಿ ಕೊಡ್ತಾನೆ. ಗುಡ್ ಈವ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಯಾವ ರೀತಿ ಗೌರಿ ಹಬ್ಬನ ಆಚರಿಸ್ತಾ ಇದ್ದೀರಾ? ಸೊ ಸಂಜೆ ಆಗಿದೆ, ಗೌರಿ ಹಬ್ಬದ ದಿನ, ಈ ರೀತಿಯಾಗಿ ರೆಡಿ ಆಗಿದ್ದೀನಿ ನಾನು. ಗೌರಿ ಗಣೇಶ ಹಬ್ಬ ಆಗಿರೋದ್ರಿಂದ ಫುಲ್ ಟ್ರೆಡಿಷ್ನಲ್ ಆಗಿ ರೆಡಿ ಆಗಿದ್ದೀನಿ. ಆ್ಯಕ್ಚುಲಿ ಒಂದು ಮೇಕಪ್ ಲುಕ್ಕನ್ನ ಮಾಡಿದೆ, ಹಾಗಾಗಿ ನಾನು ಈ ರೀತಿ ರೆಡಿ ಆಗಿರೋದು. ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಗಣೇಶ ಹಬ್ಬದಷ್ಟರಲ್ಲಿ ಮೇಕಪ್ ಲುಕ್ ಬಂದಿರುತ್ತೆ. ಸೊ ಆ ವಿಡಿಯೋನ ಕೂಡ ನೋಡಿ, ಸಪೋರ್ಟ್ ಮಾಡಿ, ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಕೂತ್ಕೊಂಡಿದ್ದೀನಿ. ಅವರೇನೋ ಮೀಟಿಂಗ್ ಪೇಪರ್ ಬರೀತಾ ಇದ್ದಾರೆ, ಅವ್ರದ್ದು ಮೀಟಿಂಗ್ ಪೇಪರ್ ಅವರು ಹೊರಟ್ಮೇಲೆ ನಾವು ಕೂಡ ಹೊರಡ್ತೀವಿ. ಸೊ ಹಾಗಾಗಿ ಈ ರೀತಿ ರೆಡಿಯಾಗಿ ಕೂತ್ಕೊಂಡಿದ್ದೀನಿ. ದೀಪ ಕೂಡ ಹಚ್ಚಿದ್ದಾಯಿತು ದೇವರಿಗೆ. ಸೊ ದೇವ್ರಿಗೆ ದೀಪ ಎಲ್ಲ ಹಚ್ಚಿಬಿಟ್ಟು ಈಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದೀನಿ. ನೀವು ಆ ಕಡೆ ಇಟ್ಕೊಳ್ಳಿ, ಮಾತಾಡ್ತೀನಿ. ಸೊ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ನಮ್ಮ ಮನೆ ಹತ್ರ ಇರುವಂಥ ಒಂದು ಚಾಮುಂಡೇಶ್ವರಿ ದೇವಸ್ಥಾನ. ಸೊ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು, ತೋರಿಸಿದ್ದೀನಿ ನಾನು ವಿಡಿಯೋದಲ್ಲಿ ಕೂಡ. ಗಣೇಶನಿಗೇನು ಬೆಣ್ಣೆ ಅಲಂಕಾರ ಮಾಡ್ತಾ ಇದ್ದಾರೆ, ನಾಳೆ ಹಬ್ಬ ಇರೋದ್ರಲ್ಲ, ಅದಕ್ಕೋಸ್ಕರ ರೆಡಿ ಮಾಡ್ತಾ ಇದ್ದಾರೆ ಗಣೇಶನಿಗೆಲ್ಲ. ತುಂಬ ಖುಷಿ ಆಯಿತು ನನಗೆ, ಅಂದ್ಕೊಂಡಿದ್ದೆ ಇವತ್ತು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಲೇಟ್ ಆಗಿಬಿಟ್ಟಿತ್ತು, 7:30 ಹೋಗೋಕ್ಕಾಗುತ್ತೋ ಇಲ್ವೋ ಅಂತೇಳಿ ಅಂದ್ಕೊಂಡೆ, ಬಟ್ ಆಯಿತು. ಮತ್ತು ಅಡ್ರೆಸ್ಸು ಕೂಡ ಅಷ್ಟಾಗಿ ನನಗೆ ಗೊತ್ತಿರಲಿಲ್ಲ. ಒಂದು ಅಂದಾಜು ಮೇಲೆ ನಾನು ಅಂದರೆ ಇಂದಿನ ಬ್ಲಾಗಲ್ಲಿ ಒಂದು ಏನು ಆಷಾಢ ಶುಕ್ರವಾರ ದೀಪ ಹಚ್ಚಿದ್ದು ಬ್ಲಾಗ್ನಲ್ಲಿ ನಾನು ಈ ದೇವಸ್ಥಾನಕ್ಕೆ ಬಂದಿದ್ದು, ಲಾಸ್ಟ್ ಇಯರ್ ಬಂದಿದ್ದು. ಬಟ್ ಹಾಗೆ ಒಂದು ಅಂದಾಜು ಮೇಲೆ ಬಂದು ಅಡ್ರೆಸ್ ಸಿಕ್ತು ನಮಗೆ.
ಇವತ್ತು ತುಂಬಾ ಖುಷಿ ಆಯ್ತು, ದೇವ್ರ ದರ್ಶನ ಆಗಿವತ್ತು. ಮನೆಗೆ ಒಂದು ಸಿಕ್ಕಿಲ್ಲ. ಸೊ ಈಗ ಜಸ್ಟ್ ಮನೆಗೆ ಬಂದ್ವಿ ದೇವಸ್ಥಾನದಿಂದ. ದೇವರ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ರು ನೋಡಿ, ತುಂಬಾನೇ ಖುಷಿ ಆಯ್ತು ನನಗೆ. ತುಂಬಾ ಹೊಟ್ಟೆ ಹಸಿತಾ ಇದ್ದು ಅಂತ ಡ್ರೆಸ್ ಚೇಂಜ್ ಮಾಡಿದೆ. ಊಟ ತಿನ್ನ ಕುತ್ಕೊಂಡಿದ್ದೀನಿ, ನೋಡ್ಬೋದು ಒಬ್ಬಟ್ಟು ಕಾಳುಗೊಜ್ಜು. ಸೊ ನಮ್ಮನೇಲಿ ಮಾಡಿದ್ದಲ್ಲ, ನನ್ನ ಫ್ರೆಂಡ್ ಅಮ್ಮ ಕೊಟ್ಟು ಕಳಿಸಿರೋದು ನನಗೆ ಅಂತ ಹೇಳ್ಬಿಟ್ಟು ಒಬ್ಬಟ್ಟು ಕಾಳುಗೊಜ್ಜನ. ಸೊ ಥ್ಯಾಂಕ್ ಯು ಆಂಟಿ. ಈ ಗುಲಾಬಿ ನನಗಾಗಿ ಅಂತ ನಮ್ಮ ಯಜಮಾನರು ನಮ್ಮ ತೋಟದಿಂದ ಕಿತ್ಕೊಂಡು ಬಂದು ಕೊಟ್ಟಿರೋದು. ಥ್ಯಾಂಕ್ ಯು ವೆರಿ ಮಚ್. ಆದ್ರೆ ಇದನ್ನ ನಾನು ಮುಡ್ಕೊಳಕಾಗಲ್ಲ, ದೇವರಿಗೆ ಮುಡಿಸ್ತೇನೆ. ಇದನ್ನ ಚೆನ್ನಾಗಿದೆ ಅಲ್ಲ, ಎಷ್ಟು ಚೆನ್ನಾಗಿದೆ ಪಿಂಕ್ ಕಲರು. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸೊ ಎಲ್ಲರೂ ನಿಮ್ ನಿಮ್ ಮನೆಗಳಲ್ಲಿ ಚೆನ್ನಾಗಿ ಗೌರಿ ಗಣೇಶ ಹಬ್ಬನ ಆಚರಿಸ್ತಾ ಇರ್ತೀರಾ ಅಂತ ಅನ್ಕೊಂಡಿದೀನಿ. ನಾನು ಕೂಡ ಯಾವ ರೀತಿ ನಾನು ಗಣೇಶ ಹಬ್ಬನ ಮಾಡಿದೆ ಅನ್ನೋದನ್ನ ನಿಮ್ ಜೊತೆ ಬೆಳಗ್ಗೆಯಿಂದ ಶೇರ್ ಮಾಡ್ಕೊಂಡಿದೀನಿ. ಸೊ ಕರ್ಜಿಕಾಯಿ ಮಾಡಿದೆ ದೇವರಿಗೆ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು, ಕಡುಬು ಮಾಡೋದಿಕ್ ಬರೋದಿಲ್ಲ ನನ್ಗೆ, ಹಾಗಾಗಿ ಕರ್ಜಿಕಾಯಿ ಮಾಡಿದೆ. ಸೊ ಅದಾದ್ಮೇಲೆ ತಿಂಡಿಗೆ ನಾನು ಗೀ ರೈಸ್ ಮತ್ತೆ ವೆಜಿಟೇಬಲ್ ಕುರ್ಮ ಮಾಡ್ಬಿಟ್ಟು ತಿಂಡಿ ಕೂಡ ಆಯ್ತು. ಮಧ್ಯಾಹ್ನ ಆಗ್ಲೇ 2:00 ಏನೋ ಆಗ್ತಾ ಇದೆ. ಸೊ ರೆಡಿ ಆಗಿದ್ದೀನಿ, ಇವಾಗ ಹೊರಗಡೆ ಹೋಗ್ತಾ ಇದ್ದೀನಿ. ಫಸ್ಟ್ ಗೆ ನಾನು ಅತ್ತೆ ಮಾವ ಮನೆಗೆ ಹೋಗ್ಬೇಕು, ಅಲ್ಲಿ ಗಣೇಶ ಎಲ್ಲ ಕೂರ್ಸಿರ್ತಾರೆ. ಸೊ ಅದನ್ನೆಲ್ಲ ನೋಡ್ಬಿಟ್ಟು ಅದಾದ್ಮೇಲೆ ಸಂಜೆ ಒಂದು ಮದ್ವೆ ಇದೆ. ನನ್ನ ಹಸ್ಬೆಂಡ್ ಇದಾರಲ್ಲ, ಅವರ ಫ್ರೆಂಡ್ ಅಕ್ಕನ ಮಗಂದು ಮದ್ವೆ ಇದೆ, ಹಾಗಾಗಿ ಮದ್ವೆ ಮುಗಿಸ್ಕೊಂಡು ಮನೆಗೆ ಬರೋದು ಅಂತೇಳಿ ಪ್ಲಾನ್ ಆಗಿದೆ. ನೋಡೋಣ ಅಲ್ಲಿ ಹೋದ್ಮೇಲೆ ಏನೇನ್ ಪ್ಲಾನ್ ಆಗುತ್ತೆ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಲ್ಲಿ ಅತ್ತೆ ಮನೆಯಲ್ಲಿ ಮಾತ್ರ ಗಣೇಶನ ಕೂರ್ಸಿದ್ದಾರೆ. ಸೊ ಅಲ್ಲಿ ಹೋಗಿ ದೇವರಿಗೆಲ್ಲ ನಮಸ್ಕಾರ ಮಾಡಿ ಅಲ್ಲಿ ರೋಡಲ್ಲೆಲ್ಲ ಇದ್ ಮಾಡಿದ್ ನನ್ ಮಗ ಅಂತೂ ಬೆಳಗ್ಗೆಯಿಂದ ಹಿಂಸೆ ತೆಗಿತಾ ಇದ್ದಾನೆ ಮಮ್ಮಿ ಬೇಗ 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 ಅಂತೇಳಿ. ಯಾಕೆಂದ್ರೆ ಅವನಿಗೆ ಇಲ್ಲಿ ಯಾರು ರೋಡಲ್ಲಿ ಗಣೇಶನ ಕೂರ್ಸಲ್ಲ, ಲಾಸ್ಟ್ ಟೈಮ್ ಇಲ್ಲಿ ಯಾರೋ ಅವ್ರು ಕೂರ್ಸಿದ್ರು, ಆದ್ರೆ ನನ್ ಮಗ ಡ್ಯಾನ್ಸ್ ಎಲ್ಲ ಮಾಡಿದ್ದ ನೀವೇ ನೋಡ್ಬೋದು, ಹಳೆ ಬ್ಲಾಗ್ ನಲ್ಲಿ ನಾನು ಶೇರ್ ಮಾಡ್ಕೊಂಡಿದೀನಿ. ಈ ವರ್ಷ ಇಲ್ಲಿ ಯಾರು ಗಣೇಶನ ಕೂರ್ಸಿಲ್ಲ, ಜೊತೆಗೆ ಅಲ್ಲೆಲ್ಲ ಅವನ ಹಳೆ ಫ್ರೆಂಡ್ಸ್ ಗಳೆಲ್ಲ ಅದೇ ಏರಿಯಾದಲ್ಲಿ ಇದಾರೆ ಆ ರೋಡಲ್ಲಿ ನಮ್ಮ ಅತ್ತೆ ಮಾವನ ಮನೆ ಹತ್ರ. ಸೊ ಹಾಗಾಗಿ ಮತ್ತೆ ಅವರು ಹೊರಗಡೆ ಎಲ್ಲ ಗಣೇಶನ ಕೂರಿಸ್ತಾರೆ ಮಕ್ಕಳು ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಸೇರಿ, ಹಾಗಾಗಿ ಅವನು ಬೆಳಗ್ಗೆಯಿಂದ ಹಿಂಸೆ ತೆಗಿತಾ ಇದ್ದಾನೆ ಹೋಗೋಣ 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 ಅಂತ ಹೇಳ್ಬಿಟ್ಟು ನಾನೇ ಸ್ವಲ್ಪ ಲೇಟ್ ಮಾಡಿದೆ. ಏನಂದ್ರೆ ಇವಾಗ ಕರ್ಜಿಕಾಯಿ ಎಲ್ಲ ಮಾಡಿ ನಾನು ಪೂಜೆ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್
10:30-11 ಆಗ್ಬಿಟ್ಟಿತ್ತು. ಸೊ ಅದಾದ್ಮೇಲೆ ತಿಂಡಿಗೆಲ್ಲ ಪ್ರಿಪೇರ್ ಮಾಡ್ಕೊಂಡು ತಿಂಡಿ ಮಾಡಿ ನಾವು ತಿಂಡಿಯೆಲ್ಲ ತಿನ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಅದಾದ್ಮೇಲೆ ಈ ರೀತಿಯಾಗಿ ರೆಡಿಯಾಗಿದೆ. ಇದನ್ನು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಉಟ್ಕೊಂಡಿದ್ದೆ ಈ ಸೀರೆನ. ಬಟ್ ಆ ಟೈಮಲ್ಲಿ ಸರಿಯಾಗಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳಕ್ಕಾಗಿಲ್ಲ. ಇದು ಬಂದ್ಬಿಟ್ಟು ನಮ್ಮ ಅಮ್ಮನ ಸೀರೆ, ಇದು ನೋಡ್ಬೋದು. ಇದು ಬಂದು ನಮ್ಮ ಅಮ್ಮನ ಸೀರೆ. ಏನಂತ ಹೇಳಿದ್ರೆ ಎಷ್ಟೇ ಇದ್ರು ಎಷ್ಟೇ ಇದಾಗಿದ್ರು ಈ ತರ ಗೌರಿ ಗಣೇಶ ಗೌರಿ ಎಸ್ಪೆಷಲಿ ಗೌರಿ ಹಬ್ಬದಲ್ಲಿ ತಾಯಿ ನೆನಪಾಗೆ ಆಗುತ್ತೆ ಎಲ್ಲರಿಗೂ, ಹಾಗೆ ನನಗೂ ಕೂಡ. ಸೊ ಹಾಗಾಗಿ ಯಾವತ್ತೂ ಮರೆಯಕ್ ಆಗದೆ ಇರೋವಂಥವ್ರವರು, ಹಾಗಾಗಿ ಅವರ ನೆನಪು ನನ್ನ ಜೊತೆಗೆ ಇರಲಿ ಅಂತ ಹೇಳ್ಬಿಟ್ಟು ನಾನು ಅವ್ರ ಸೀರೆನ ಹಾಕೊಂಡಿದ್ದೀನಿ. ಮೊದಲನೇ ಗೌರಿ ಹಬ್ಬ ಇದು, ನಮ್ಮಮ್ಮ ಇಲ್ಲದೆ ನಾವು ಮಾಡ್ತಾ ಇರೋವಂಥ ಮೊದಲನೇ ಗೌರಿ ಹಬ್ಬ. ಸೊ ಎಮೋಷನಲ್ ಆಗೋದು ಬೇಡ, ಬಿ ಸ್ಟ್ರಾಂಗ್. ಏನಂತ ಹೇಳಿದ್ರೆ ಹುಟ್ಟಿದ ಮೇಲೆ ಎಲ್ಲರೂ ಒಂದಿನ ಸಾಯ್ಲೇಬೇಕು, ಹಾಗೆ ಅವರು ಕೂಡ ಎಲ್ಲೋ ಒಂದ್ ಕಡೆ ಅವರು ಇನ್ನೊಂದ್ ಕಡೆ ಜನ್ಮ ತಾಳಿ ಅವರು ಅಲ್ಲಿ ಖುಷಿಯಾಗಿರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಸೊ ಎಲ್ಲೇ ಇದ್ರು ಅವರು ನಮ್ಗೆ ಆಶೀರ್ವಾದ ಮಾಡ್ತಾ ಇರ್ತಾರೆ. ಹಾಗಾಗಿ ಅವರ ಆಶೀರ್ವಾದ ನನ್ನ ಮೇಲೆ ಯಾವಾಗ್ಲೂ ಇರ್ಲಿ. ಅಮ್ಮ ಮಿಸ್ ಯು, ನಿಜವಾಗ್ಲು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅವ್ರನ್ನ. ಏನಂತ ಹೇಳಿದ್ರೆ ಯಾವುದೇ ಒಂದು ವಸ್ತು ಆಗ್ಲಿ ಅಥವಾ ಒಬ್ಬ ವ್ಯಕ್ತಿ ಆಗ್ಲಿ ನಮ್ ಜೊತೆ ಇದ್ದಾಗ ಅವರ ಬೆಲೆ ಗೊತ್ತಾಗಲ್ಲ ಅಂತ ಹೇಳ್ತಾರೆ. ಅವ್ರು ಹೋದ್ಮೇಲೆ ಅವ್ರ ಬೆಲೆ ಎಲ್ಲ ಗೊತ್ತಾಗೋದು. ಹಾಗೆ ನನಗೂ ಕೂಡ. ಸೊ ನಮ್ಮ ಇಲ್ಲೇ ಇರ್ಲಿ, ಹೇಗೆ ಇರ್ಲಿ, ಖುಷಿಯಾಗಿರ್ಲಿ, ನಮಗೂ ಹರಸ್ತಾ ಇರ್ಲಿ. ಜಾಸ್ತಿ ಎಮೋಷನಲ್ ಆಗೋದ್ ಬೇಡ, ಈಗ ಹೊರಡ್ಬಿಡೋಣ. ನನ್ನ ಮಗ ಹಾಲೇ ಕೆಳಗೆ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಸೊ ನಾನು ಹಾಲು ಒಂದು ಕಾಯಿಸಕ್ಕೆ ಇಟ್ಟಿದ್ದೆ, ರಾತ್ರಿ ಬರೋದು ಲೇಟ್ ಆಗುತ್ತಲ್ವ, ಹಾಗಾಗಿ ಒಂದು ಹಾಲು ಒಂದು ಕಾಯಿಸ್ಬಿಟ್ಟು ಹೊರಡೋಣ ಅಂತ ಹೇಳ್ಬಿಟ್ಟು. ಸೊ ಈ ರೀತಿಯಾಗಿ ರೆಡಿಯಾಗಿದ್ದೀನಿ. ಇವತ್ತು ಯಾವ ರೀತಿ ರೆಡಿಯಾಗಿದ್ದೀನಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಬನ್ನಿ ಬೇಗ ಹೊರಡೋಣ. ಅತ್ತೆ ಮಾವನ ಮನೆಗೆ, ಅತ್ತೆ ಮಾವ ಅಕ್ಕ ಭಾವ ಎಲ್ಲ ಅಲ್ಲೇ ಇದ್ದಾರೆ. ಸೊ ಅಕ್ಕ ಭಾವನ ಮನೆಯಲ್ಲಿ ಕೂರಿಸೋದು, ಗಣೇಶನ ನೋಡಿಕೊಂಡು ಅಲ್ಲಿ ಯಾವ ರೀತಿ ಕೂರಿಸಿದ್ದಾರೆ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೇ ಮಾಡ್ಕೊಳ್ತೀನಿ. ಇನ್ನೊಂದ್ಸಲ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸೊ ಬನ್ನಿ ಇವಾಗ ನಮ್ಮ ಮನೆಯ ಗಣೇಶನ ನೋಡಕ್ ಹೋಗೋಣ. ಸೊ ಮದುವೆ ಎಲ್ಲ ಮುಗೀತು ನೋಡ್ಬೋದು. ಇದೊಂದು ಇನ್ನೂ ಒಂದು ಸ್ಪೆಷಲ್ ಏನಪ್ಪಾ ಅಂತ ಹೇಳಿದ್ರೆ ನನ್ನ ಮದುವೆ ಆಗಿದ್ದ ಚೌಟ್ರಿ ಇದೆ. ನನ್ನ ಮದುವೆ ಕೂಡ ಇದೆ ಚೌಟ್ರಿ ಆಗಿದ್ದು. ಸೊ ಹಾಗಾಗಿ ಸ್ವೀಟ್ ಮೆಮೋರಿ ಅಂತಾನೆ ಹೇಳ್ಬೋದು ಈ ಚೌಟ್ರಿನಲ್ಲಿ. ನೋಡ್ಕೊಳ್ಳಿ, ಕುರುಬ್ರಳ್ಳಿನಲ್ಲೇ ಇರೋದು ಇದು, ಜಯದುರ್ಗ ಕಲ್ಯಾಣ ಮಂಟಪ ಅಂತೇಳಿ. ಸೊ ಈ ಚೌಟ್ರಿನಲ್ಲಿ ನಾನು 12.5 ವರ್ಷ ಆಗಿತ್ತು, ಅದೇ ಚೌಟ್ರಿಗೆ ಇವತ್ತು ಮದುವೆಗೆ ಬಂದಿದೀವಿ. ಸೊ ಹಳೆ ನೆನಪೆಲ್ಲ ಒಂದ್ ಕಡೆ ಮೇಲಕ್ ಹಾಕ್ತಂಗಾಯ್ತು. ನನ್ನ ಮಗನಿಗೋಸ್ಕರ ಪಾಪ್ಕಾರ್ನ್ ತಗೊಂಡಿದ್ದು, ನನ್ನ ಮಗ ಬರ್ಲಿಲ್ಲ, ಅವನು ಅಲ್ಲಿ ಗಣೇಶ ಕೂರಿಸಿದ್ದಾರೆ ಅಂದ್ಬಿಟ್ಟು ಅವನಲ್ಲೇ ಗಣೇಶನ ನೋಡ್ಕೊಂಡು ಇದ್ ಮಾಡ್ಬಿಟ್ಟ, ಹಾಗಾಗಿ ಅವನು ಬಂದಿಲ್ವಲ್ಲ ಅಂತೇಳಿ ಅವನಿಗೆ ಅಂತೇಳಿ ಪಾಪ್ಕಾರ್ನ್ ತಗೊಂಡಿದ್ದೀನಿ. ಇಲ್ಲಿಂದ ಒಂದು 2-3 ಮಿನಿಟ್ಸ್ ಅಷ್ಟೇ ನಮ್ಮ ಮನೆಗೆ, ಅಂದ್ರೆ ಇಲ್ಲಿ ಕುರುಬ್ರಳ್ಳಿ ಮನೆಗೆ. ಹಾಗಾಗಿ ತಗೊಂಡಿದ್ದೀನಿ. ಸೊ ಹೊರಡ್ತಾ ಇದ್ದೀನಿ ಇವಾಗ ಮನೆಗೆ.
ಈ ಗಣೇಶ ಬಂದ್ಬಿಟ್ಟು ನಮ್ಮ ಮನೆ ನೇಬರ್ ಉಷಾಂಟಿ ಅಂತ ಇದ್ದಾರೆ, ಅವ್ರ ಮನೆಯಲ್ಲಿ ಕೂರಿಸಿದಂತ ಇದ್ದಿದ್ದು. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಗಣೇಶನ ಕೂರಿಸಿದ್ರು ಅಂತ ಹೇಳಿದ್ರೆ, ಸೊ ಗಣೇಶನ ಕೂರಿಸಿರೋ ಮಂಟಪ ಕೂಡ ಥರ್ಮಾಕೋಲಲ್ಲಿ ಮಾಡಿರೋದು. ಸೊ ಅವರ ಮಗ ಮಾಡಿದ್ದಂತೆ ಅದು. ಅದಾದಮೇಲೆ ಅವ್ರ ಸೊಸೆ ಎಲ್ಲ ಸೇರಿ ಈ ಥರ ಚಿಕ್ಕ ಚಿಕ್ಕ ಒಂದು ಮಂಟಪ ಏನಿದೆ ಅದು ಕೂಡ ಥರ್ಮಾಕೋಲಲ್ಲಿ ಅವ್ರು ಮಾಡಿದ್ದಾರೆ. ಸೊ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಅಂತ ಹೇಳಿದ್ರೆ ನೋಡೋಕೆ ಎರಡು ಕಣ್ಣು ಸಾಲದು ಅಂತಲೇ ಹೇಳ್ಬೋದು. ತುಂಬಾ ಪೇಷನ್ಸ್ ಇರಬೇಕು ಈ ರೀತಿ ಡೆಕೋರೇಷನ್ ಮನೆಯಲ್ಲೇ ಎಲ್ಲ ಮಾಡಿ ನಾವು ಮಾಡ್ತೀವಿ ಅಂತ ಹೇಳಿದ್ರೆ. ಈಗ ಜಸ್ಟ್ ಮನೆಗೆ ಬಂದ್ವಿ, ಟೈಮ್ ಇವಾಗ 10:10 ಆಗ್ತಾ ಇದೆ. ಅಲ್ಲಿಂದ ಅತ್ತೆ ಮನೆಗೆ, ಮದುವೆ ಮನೆಯಿಂದ ಅತ್ತೆ ಮನೆಗೆ ಹೋಗ್ಬಿಟ್ಟು ಅಲ್ಲೇ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ನಾನು ಬಂದಿದ್ದೆ. ಸೊ ಮಳೆ ಎಲ್ಲ ಇರೋದ್ರಿಂದ ಆಮೇಲೆ ಮಳೆ ಬಂದ್ಬಿಟ್ರೆ ಮತ್ತೆ ಸೀರೆ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಡ್ರೆಸ್ ಹಾಕೊಂಡೋಗಿದೆ ಯಾವುದಕ್ಕೂ ಇಲ್ಲಿ ಅಂತ ಹೇಳ್ಬಿಟ್ಟು, ಅದೇ ಡ್ರೆಸ್ನೇ ಹಾಕೊಂಡು ಬಂದಿದ್ದೀನಿ ಇವಾಗ. ಸೊ ಬರ್ತಾ ದಾರಿನಲ್ಲಿ ಗಣೇಶನೆಲ್ಲ ವಿಸರ್ಜನೆ ಮಾಡ್ತಾ ಇದ್ರು, ಅದನ್ನು ಕೂಡ ಅಂದ್ರೆ ಆ ತಮಟೆ ಡ್ಯಾನ್ಸ್ ನೋಡಿದ್ರೇನೆ ಒಂಥರ ಖುಷಿ ಆಗುತ್ತೆ. ಸೊ ಅದನ್ನೆಲ್ಲ ನೋಡ್ಕೊಂಡು ಹಾಗೆ ಮತ್ತೆ ಬರುವಾಗ ಇನ್ನೊಂದೇನಪ್ಪಾ ಅಂದ್ರೆ ತುಂಬಾ ಭಯ 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 ತರ ಆಗ್ತಾ ಇತ್ತು, ಯಾಕೆಂದ್ರೆ ಚಂದ್ರನ ಎಲ್ಲಾರು ನೋಡ್ಬಿಟ್ರೆ ಅಂತೇಳಿ. ಸೊ ಆಲ್ಮೋಸ್ಟ್ ನಾನು ಈ ತರ ಗಣೇಶ ಹಬ್ಬದಲ್ಲಿ ಎಲ್ಲೂ ಹೊರಗಡೆ ಹೋಗೋದಿಲ್ಲ ನನ್ಗೆ, ಅದರಲ್ಲೂ ಈ ಸಂಜೆ ಟೈಮ್ ಹೋಗ್ಬೇಕು ಅಂದ್ರೆ ತುಂಬಾನೇ ಭಯ. ಯಾಕೆ ಅಂತ ಹೇಳಿದ್ರೆ ಎಲ್ಲಿ ಚಂದ್ರನ ನೋಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು, ಅದು ನಾನು ಚಿಕ್ಕವಳಿದ್ದಾಗ ಒಂದು ಇನ್ಸಿಡೆಂಟ್ ಕೂಡ ಆಗಿದೆ ಅದು. ಅಂದ್ರೆ ಚಂದ್ರನ್ ನೋಡಿ ನಾನು ಏನ್ ತಪ್ಪು ಮಾಡಿಲ್ಲ ಅಂದ್ರೂ ನಾನೇ ಮಾಡಿದೀನಿ ಅನ್ನೋ ತರ ಬಂದಿದೆ. ಅದಕ್ಕೋಸ್ಕರ ಅವಾಗಿಂದ ನನ್ಗೆ ಅದು ಚಿಕ್ಕ ವಯಸ್ಸಿನಲ್ಲಿ ನನ್ನ ಮನಸ್ಸಲ್ಲಿ ಕೂತ್ಕೊಂಡಿದ್ದು ಅದು ಭಯ. ಅದು ಆಗುತ್ತೋ ಇಲ್ವೋ ಅದೆಲ್ಲ ಗೊತ್ತಿಲ್ಲ ನನ್ಗೆ. ಬಟ್ ಏನಂದ್ರೆ ಆ ಟೈಮಲ್ಲಿ ನಮ್ಮಮ್ಮ ಆ ರೀತಿ ಹೇಳ್ತಾ ಇದ್ರಲ್ಲ, ಒಂದ್ಸಲ ಅವಾಗ ಹೀಗೆ ನೋಡ್ಬಿಟ್ಟು ವರ್ಷ ಪೂರ್ತಿ ಒಂಥರ ಏನೋ ಒಂಥರ ನೆಗೆಟಿವ್ ತರ ಆ ತರ ಫೀಲ್ ಅಂದ್ರೆ ಹೇಳ್ತಾರಲ್ಲ ಚಿಕ್ಕ ಮಕ್ಕಳಲ್ಲಿ ಆ ತರ ಫೀಲ್ ಬಂದ್ಬಿಡ್ತು ಅಂತ ಹೇಳಿದ್ರೆ, ದೊಡ್ಡರಾದ್ರೂ ಅದು ಹಂಗೆ ಇರುತ್ತೆ ಮನಸ್ಸಲ್ಲಿ ಅಂತ. ಇವತ್ತಿಗೂ ನನ್ಗೆ ಆ ಇದ್ರಲ್ಲಿ ನಡೆದಿರೋದನ್ನ ನನ್ಗೆ ಸಂಜೆ ಆಯ್ತು ಅಂದ್ರೆ ನನ್ಗೆ ಚಂದ್ರ ನೋಡಬಾರ್ದು ಅಂತ ಪಟ್ ಅಂತ ನೆನಪಾಗ್ಬಿಡತ್ತೆ, ಮರೆಯೋದೇ ಇಲ್ಲ ನಾನು ಅದನ್ನ. ಹಾಗಾಗಿ ಭಯ ಭಯದಿಂದನೇ ಕತ್ತು ಫುಲ್ ಬಗುಸ್ಕೊಂಡು ಬಂದೆ. ಸೊ ಜೊತೆಗೆ ಹಂಗೆ ಬರ್ತಾ ದಾರಿನಲ್ಲಿ ಒಂದೆರಡು ಗಣೇಶ ವಿಸರ್ಜನೆ ಕೂಡ ಮಾಡ್ತಾ ಇದ್ರು, ಅದನ್ನೆಲ್ಲ ನೋಡ್ಕೊಂಡು ಬಂದ್ವಿ. ನಿಮ್ಮಲ್ಲೂ ಕೂಡ ಯಾರಿಗಾದ್ರೂ ನನ್ನ ತರ ಭಯ ಇದೆಯಾ, ಈ ತರ ಹೊರಗಡೆ ಹೋದಾಗ ಚಂದ್ರನ್ ನೋಡ್ಬಿಡ್ತೀನಿ ಆ ತರ ಏನಾದ್ರೂ ಭಯ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಅಲ್ಲಾದ್ಮೇಲೆ ಮದುವೆ ಮುಗಿಸ್ಕೊಂಡು ಬಂದು ಅತ್ತೆ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು, ಅಲ್ಲಿ ಪಕ್ಕದಲ್ಲಿ ಉಷಾಂಟಿ ಅಂತ ಇದ್ದಾರೆ ನಮ್ಮ ನೇಬರ್ ಒಬ್ರು, ಅವ್ರ ಮನೆಯಲ್ಲೂ ಕೂಡ ಗಣೇಶನ ಕೂರಿಸಿದ್ರು, ತುಂಬಾ ಚೆನ್ನಾಗಿ ಕೂರಿಸಿದ್ರು ಅವರು. ನಾನು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಫುಲ್ ಅದು ಥರ್ಮೋಕೋಲಲ್ಲಿ ಮಂಟಪ ತರ ಎಲ್ಲ ಮಾಡಿ ಮುಂದೆ ಎಲ್ಲ ಫುಲ್ ಡೆಕೋರೇಷನ್ ಮಾಡಿ ಕೂರಿಸಿದ್ರು, ತುಂಬಾನೇ ಚೆನ್ನಾಗಿತ್ತು. ಅದನ್ನು ಕೂಡ ನಾನು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಏನೋ ಒಂಥರ ಯುನೀಕ್ ಆಗಿತ್ತು ಐಡಿಯಾ ಆ ರೀತಿ ಕೂರಿಸಿರೋದೆಲ್ಲ ಅವ್ರ ಮನೆಯವರೆಲ್ಲ ಸೇರಿ ಮಾಡಿರೋದು ಅಂತ ಅವ್ರು ಹೇಳಿದ್ರು. ಅಲ್ಲಿ ಹೋಗಿ ಕೂಡ ಕುಂಕುಮ ತಗೊಂಡು ಮತ್ತೆ ನಮ್ಮನೆ ಹತ್ರ ಅಲ್ಲಿ ಗಣೇಶ ಕೂರಿಸಿದ್ರಲ್ಲ ಮಕ್ಕಳೆಲ್ಲ ಸೇರಿ, ಅಲ್ಲಿಗೂ ಹೋಗಿ ಎಲ್ಲ ನಾನು ದೇವ್ರನ್ನ ಕೈ ಮುಗ್ಕೊಂಡು ಮದ್ವೆಗೆ ಹೋಗಿ ಊಟ ಮಾಡಿಕೊಂಡು ನಮ್ಮ ಹಳೆ ನೆನಪುಗಳನ್ನೆಲ್ಲ ತಾಜಾ ಮಾಡಿಕೊಂಡು. ಸೊ ಅಲ್ಲಿ ನನ್ನ ಮದ್ವೆ ಆಗಿದ್ದು ಕೂಡ ಅಲ್ಲೇ ಅದೇ ಚೌಡ್ರೆ ಜಯದುರ್ಗ ಕಲ್ಯಾಣ ಮಂಟಪ. ಸೊ ನಾವು ಯಾ ರಿಸೆಪ್ಷನ್ ಟೈಮಲ್ಲಿ ಎಲ್ಲಿ ಊಟಕ್ಕೆ ಕೂತಿದ್ವಿ ಅದೇ ಪ್ಲೇಸಲ್ಲಿ ಇವತ್ತು ಕೂಡ ಊಟಕ್ಕೆ ಕೂತ್ಕೊಂಡಿದ್ವಿ. ನನಗೆ ಇವತ್ತಿಗೂ ಕೂಡ ನೆನಪಿದೆ ನಾನು ಎಲ್ಲಿ ಕೂತಿದ್ದೆ ಇದರಲ್ಲಿ ಅಂತ ಹೇಳ್ಬಿಟ್ಟು. ಆಮೇಲೆ ಡೈರೆಕ್ಟ್ ಮಾತ್ರ ಇನ್ನೇ ಅದೇ ಲೈನಲ್ಲಿ ಇನ್ನಿನ ರೋ ಅಲ್ಲಿ ಕೂತ್ಕೊಂಡಿದ್ದೆ. ಸೊ ಅದು ಕೂಡ ನೆನಪಿದೆ ನನಗೆ. ಹಾಗಾಗಿ ಅವ್ರಿಗೆಲ್ಲ ಹೇಳ್ಕೊಂಡು ಬಂದ್ವಿ. ಮದ್ವೆ ಕೂಡ ಚೆನ್ನಾಗಾಗಿತ್ತು, ಊಟ ಕೂಡ ಚೆನ್ನಾಗಿ ಮಾಡಿಸಿದ್ರು. ಸೊ ಹುಡುಗ ಹುಡುಗಿ ಜೋಡಿ ಕೂಡ ತುಂಬಾನೇ ಚೆನ್ನಾಗಿದೆ. ಸೊ ಇದಿಷ್ಟು ನನ್ನ ಗಣಪತಿ ಹಬ್ಬದ ಸೆಲೆಬ್ರೇಷನ್ ಆಗಿತ್ತು. ಇದನ್ನೆಲ್ಲ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಎಲ್ಲೋ ಒಂದ್ ಕಡೆ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದ್ರೆ ಒಂದ್ ಲೈಕ್ ಮಾಡೋದನ್ನ ಮರಿಬೇಡಿ. ಹೊಸದಾಗಿ ಯಾರು ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಮತ್ತೆ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಸಪೋರ್ಟ್ ನನಗೆ ತುಂಬಾನೇ ಮುಖ್ಯ. ಅದಷ್ಟು ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೆಚ್ಚು ಸಪೋರ್ಟ್ ಮಾಡಿ. ಸೊ ಇಷ್ಟ ಇವತ್ತಿನ ವಿಡಿಯೋ, ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರಿಗೂ.